ಇಸೆವೆನ್ ನ್ಯೂಸ್ಗೆ ಸ್ವಾಗತ. ವೇಮಗಲ್ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ ಜೀರ್ಣೋದ್ಧಾರ. ಕೋಲಾರ ತಾಲೂಕಿನ ವೇಮಗಲ್ ಗ್ರಾಮದ ಸಿ ಬ್ಲಾಕ್ನಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ, ನೂತನ ಶಿಲಾಬಿಂಬ ಹಾಗೂ ವಿಮಾನ ಗೋಪುರ ಪ್ರತಿಷ್ಠಾಪನಾ ಮಹೋತ್ಸವ ನಡೆದಿದ್ದ ಹಿನ್ನೆಲೆಯಲ್ಲಿ 41 ದಿನದ ಪೂಜಾ ಕಾರ್ಯಕ್ರಮ ನಡೆದು ಅದ್ದೂರಿ ದೀಪೋತ್ಸವ ನಡೆಸಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಗ್ರಾಮಗಳಲ್ಲಿ ನೆಲೆಸಿರುವಂತಹ ದ್ರೌಪದಮ್ಮ ದೇವಾಲಯದಲ್ಲಿ ಕರಗದ ಪೂಜಾರಿ ಜಗದೀಶ್ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಶಂಭುಲಿಂಗೇಶ್ವರ ದೇವಾಲಯ, ಗಂಗಮ್ಮ ದೇವಾಲಯ, ಸಫಲಮ್ಮ ದೇವಾಲಯ, ಮಾರಮ್ಮ ದೇವಾಲಯದ ದೇವರುಗಳಿಗೆ ದೀಪೋತ್ಸವ ಬೆಳಗಿಸುವುದರ ಮೂಲಕ ಮಹಿಳೆಯರು ಹರಕೆಗಳನ್ನು ತೀರಿಸಿದರು. ಗ್ರಾಮದಲ್ಲಿ ಹಬ್ಬದ ವಾತಾವರಣ ತುಂಬಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ನಾಗರಾಜ್, ಎಲ್ಲರ ಸಹಕಾರದಿಂದ ದೇವಾಲಯದ ಜೀರ್ಣೋದ್ಧಾರ ನಡೆದಿದ್ದು ಯಶಸ್ವಿಯಾಗಿ ದೀಪೋತ್ಸವ ಹಾಗೂ ದೇವತಾ ಕಾರ್ಯಗಳು ನಡೆದಿವೆ. ರಾಜ್ಯದಲ್ಲಿ ಕೊರೋನಾ ಎರಡನೇ ಹಲಿಯಾಗಿ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸರ್ಕಾರದ ನಿಯಮಗಳನ್ನು ಪಾಲಿಸುವುದರ ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಸೀತಾರಾಮಪ್ಪ, ಪುರಹಳ್ಳಿ ಯಲ್ಲಪ್ಪ ಹಾಗೂ ಮುಂತಾದವರು ಹಾಜರಿದ್ದರು. ವರದಿ ನವೀದ್ ಪಾಷಾ, ಇ7 ನ್ಯೂಸ್, ಕೋಲಾರ.